ಚೆನ್ನಾಗಿದೆ. ಅವರು ಪರವಾಗಿಲ್ಲ, ಹಳೆ ನಟರೇನೆ, ಪರವಾಗಿಲ್ಲ, ಚೆನ್ನಾಗಿ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ ಬಿಡಿ, ಒಳ್ಳೆ ಒಳ್ಳೆ ಸೂಪರ್ ಇದೆ. ಚೆನ್ನಾಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಆ ಸ್ಟೋರಿ ಚೆನ್ನಾಗಿದೆ ಸರ್, ಆ್ಯಕ್ಟಿಂಗ್, ಸ್ಟೋರಿ, ಎಮೋಷನ್ಸ್, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಆರಾಮ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಎಮೋಷನ್ ತುಂಬ ಚೆನ್ನಾಗಿದೆ, ಎಮೋಷನ್ ಅಂದರೆ ಹೌದೌದು, ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಮೋಷನ್ ತುಂಬ ಚೆನ್ನಾಗಿದೆ, ಕೊನೆಯಲ್ಲಿ ಅಳು ಬರುತ್ತೆ, ಬಂದು ನೋಡಿ. ಆಕ್ಷನ್ನು ಆ್ಯಕ್ಟಿಂಗ್ ಅವ್ರದ್ದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಹಾಂ ನೋಡುವ ನೋಡುವ, ತೊಂದರೆ ಇಲ್ಲ. ಹಳೆ ಸ್ಟೋರಿ, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಹ್ಞೂ ಸರ್, ಚೆನ್ನಾಗಿದೆ ಫಿಲಮ್, ಫಸ್ಟ್ ಕ್ಲಾಸ್ ಆಗಿದೆ ಫಿಲಮ್, ಫ್ಯಾಮಿಲಿ ಫುಲ್ಲು ನೋಡ್ಬೋದು. ಫಿಲಮ್ ಸಿಂಪ್ಲಿಸಿಟಿ ಇದೆ ಸರ್, ಮತ್ತು ಟ್ರೂ ಲವ್ ಅಂತ ಹೇಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಫಿಲ್ಮಲ್ಲಿ. ಸ್ವಲ್ಪ ಚೆನ್ನಾಗಿದೆ ಫಿಲ್ಮ್, ನೋಡ್ಬೋದು. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಸರ್, ಟೋಟಲ್ ಫಿಲ್ಮ್ ಚೆನ್ನಾಗಿದೆ ಸರ್. ಚೆನ್ನಾಗಿ ಚೆನ್ನಾಗಿದೆ ಕಂಟೆಂಟ್, ಕಂಟೆಂಟ್ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಹಾಂ ಚೆನ್ನಾಗಿ ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ತ್ರಿವೇಣಿ ಥಿಯೇಟ್ರು ಒಂಥರ ಐನಕ್ ಫೀಲ್ ಕೊಡ್ತಾ ಇದೆ, ಥಿಯೇಟ್ರ್ ಚೆನ್ನಾಗಿದೆ, ಅದು ತುಂಬ ಖುಷಿ ಆಯಿತು. ಡಿಫ್ರೆಂಟ್ ಇದೆ ಸರ್, ಸ್ವಲ್ಪ ಚೆನ್ನಾಗಿದೆ ಸರ್. ಒಳ್ಳೆ ಮೂವಿ, ನೋಡೋವಂಥ ಮೂವಿ. ಆ್ಯಕ್ಚುಲಿ ಅದು ಪೋಸ್ಟರ್ ನೋಡಿದ್ರೆ ರೌಡಿಸಮ್ ಅಂತ ಅನಿಸುತ್ತೆ, ಬಟ್ ಒಳ್ಳೆ ಲವ್ ಹೇಗಿರಬೇಕಂತ ಫೀಲ್ ಇದೆ, ಚೆನ್ನಾಗಿತ್ತು. ಆ ಲವ್ ಹೇಗೆ, ಅದು ಫೀಲ್ ಹೆಂಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿತ್ತು, ಚೆನ್ನಾಗಿದೆ ಆ್ಯಕ್ಟಿಂಗ್. ಓಹ್ ಕಂಪ್ಲೀಟ್ ಫ್ಯಾಮಿಲಿ ನೋಡೋವಂಥ ಮೂವಿನೇ, ಎಲ್ಲೂ ವಲ್ಗರಿಟಿ ಅನ್ನೋದೇನಿಲ್ಲ, ಚೆನ್ನಾಗಿದೆ ಸರ್. ಸಿನಿಮಾ ಸೂಪರು, ಅದು ನೋಡೋಕ್ಕೆ ಎರಡು ಸಲ ನೋಡಬೇಕು ಸಿನಿಮಾ, ಒಂದು ಸಲ ಅರ್ಥ ಆಗಲ್ಲ, ಮಿನಿಮಮ್ ಮೂರು ಸಲ ನೋಡಬೇಕು. ಇಷ್ಟ ಅಂತ ಏನು ಒಂದು ಬರೋ ಸ್ಟೋರಿಗಳು, ಅದು ಜಮಾಲಿಗುಡ್ಡ, ಆ ಜಮಾಲಿಗುಡ್ಡ ಯಾವ ಊರಲ್ಲಿ ಇರೋದಿದ್ದು ನಮ್ಗೆ ಗೊತ್ತಾಯ್ತು. ನಾನು ಡ್ರೈವರು ಆ್ಯಕ್ಚುಲಿ, ನಾನು ಇಂಡಿಯಾದಲ್ಲಿ ಅರ್ಧ ಭಾಗ ಸುತ್ತಿದ್ದೀನಿ, ಮುಕ್ಕಾಲು ಭಾಗ ಸುತ್ತಿದ್ದೀನಿ. ಈ ಜಮಾಲಿಗುಡ್ಡ ಅಂತ ಎಲ್ಲೈತೆ ಊರು ಇದು? ನಂಗೆ ಗೊತ್ತಾಗಿಲ್ಲ, ಅದೇ ನಂಗೆ ಕೇಳ್ತೀನಿ. ನಾನು ಡ್ರೈವರು, ನಾನು ಇವತ್ತು ಹೇಳ್ತೀನಿ ಜಮಾಲಿಗುಡ್ಡ ಯಾವ ಊರಲ್ಲಿ ಇತ್ತು, ಇವತ್ತು ನಂಗೆ ಅರ್ಥನೇ ಇದ್ದಿಲ್ಲಪ್ಪ. ಸಿನಿಮಾ ಸೂಪರು, ಜಮಾಲಿಗುಡ್ಡ ಎಲ್ಲ ಅದು ಬೇಕಲ್ಲ. ಈಗ ಮುಂಡೆ ಮಕ್ಳು ಇವರು ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ನಾಳೆ ನ್ಯೂ ಇಯರ್ ಜಮಾಲಿಗುಡ್ಡಕ್ಕನ್ನು ಹೊಡೆದ್ಬಿಟ್ಟು ಎಲ್ಲೋ ಇತ್ತಾರೆ ಮುಂಡೆ ಮಕ್ಳು, ಎಲ್ಲ ರೋಡಲ್ಲಿ ಬಿದ್ದೋಗ್ಬಿಟ್ರೆ. ಮೇಡಮ್ ಈ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಿರ, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ಅಂತ, ಹೇಗಿದೆ ಮೇಡಮ್ ಸಿನಿಮಾ? ಫಸ್ಟ್ ಡೇ ಫಸ್ಟ್ ಶೋನ ನಾವು ಫುಲ್ ಫ್ಯಾಮಿಲಿ ಬಂದು ನೋಡಿದ್ದೀವಿ. ಆ್ಯಕ್ಚುಲಿ ಇಟ್ಸ್ ಎ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಲಾಸ್ಟಲ್ಲಂತೂ ಕ್ಲೈಮ್ಯಾಕ್ಸ್ ತುಂಬ ಹಾರ್ಟ್ ಟಚಿಂಗ್ ಆಗಿತ್ತು. ಎಮೋಷನ್ಸು, ಕಾಮಿಡಿ ಮತ್ತು ಫೈಟಿಂಗ್ ಇರ್ಬೋದು, ಎಲ್ಲ ಒಂದು ಫುಲ್ ಮಸಾಲ ಕಂಟೆಂಟ್ ಇದೆ ಅಂತಲೇ ಹೇಳ್ಬೋದು. ಅದು ಮೇಕಿಂಗ್ ತುಂಬ ಇಷ್ಟ ಆಯಿತು. ಸಿನಿಮಾಟೋಗ್ರಫಿ ಒಂದು ನೀಟ್ ಆ್ಯಂಡ್ ಕ್ಲೀನ್ ಫಿಲಮ್ ಅಂತ ಅನಿಸು, ಎಲ್ಲೂ ಒಂಥರ ಏನೋ ಹಾರ್ಶ್ ಅನಿಸಿಲ್ಲ. ಎಲ್ಲ ಎಂಜಾಯ್ ಮಾಡಿದ್ವಿ, ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡಿದ್ವಿ. ಇವತ್ತು ಸಾಂಗ್ಸ್ ಅಂತೂ ತುಂಬ ಮೆಲೋಡಿಯಸ್ ಆಗಿ ಬಂದಿದೆ. ಪಿಕ್ಚರೈಸೇಷನ್ ತುಂಬ ಇಷ್ಟ ಆಯಿತು. ಅವ್ರದ್ದು ಲವ್ ಸಾಂಗ್ ತುಂಬ ಇಷ್ಟ ಆಯಿತು, ಅದಿತಿ ಮತ್ತು ಇವ್ರ ಹೀರೋ ಹೀರೋಯಿಂದು. ಮತ್ತು ನನಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಕ್ಯೂಟಾಗೂ ಕಾಣಿಸ್ತಾರೆ, ಮತ್ತು ಎಮೋಷನಲ್ಲಿನೂ ತುಂಬ ಕನೆಕ್ಟ್ ಮಾಡ್ತಾರೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಪೈಸ ವಸೂಲಾಯ್ತಾ ನಿಮಗೆ? ಯಾ 100%. ಲಾಸ್ಟ್ 5 ಮಿನಿಟ್ಸ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಅದಿತಿ ಮತ್ತು ಅವರು ಇಬ್ಬರದು ಚೆನ್ನಾಗಿದೆ. ಲಾಸ್ಟ್ ಸೀನ್ ತುಂಬ ಎಮೋಷ್ನಲ್ ಆಗಿತ್ತು, ಮತ್ತು ತುಂಬ ಕ್ಯೂಟ್, ಆಮೇಲೆ ಲವ್ಲಿ ಮೂವಿ ಆಗಿ ಎಲ್ಲರೂ ಕೂಡ ನೋಡ್ಬೋದು ಮಕ್ಕಳ ಜೊತೆ. ತುಂಬ ಎಮೋಷ್ನಲ್ ಲಾಸ್ಟ್ ಸೀನ್ ಮಾತ್ರ, ಮತ್ತು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್, ಆಮೇಲೆ ಅದಿತಿ ಪ್ರಭುದೇವ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು. ಫಿಲಮ್ ತುಂಬಾ ಇಷ್ಟ ಆಯಿತು, ಎಸ್ಪೆಷಲಿ ಧನಂಜಯ್ ಅವ್ರ ಕ್ಯಾರೆಕ್ಟರ್. ಯೂಶ್ವಲಿ ಅವ್ರು ಯಾವಾಗಲೂ ಒಂಥರ ಲೈಕ್ ವಿಲನ್ ಆ ಥರ ಓರಿಯೆಂಟೆಡ್ ರೋಲ್ಸ್ ಮಾಡ್ತಿದ್ರು, ಬಟ್ ಇದ್ರಲ್ಲಿ ತುಂಬಾ ಒಂಥರ ಇನ್ನೋಸೆಂಟ್ ಗಾಯ್, ಲವರ್ ಬಾಯ್ ಥರ ಮಾಡಿದ್ದಾರೆ. ಪ್ರೀತಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋ ಥರ ಒಂದು ರೋಲ್ ಇದೆ ಅವ್ರದ್ದು. ಸೊ ಅದು ತುಂಬ ಇಷ್ಟ ಆಯಿತು. ಮತ್ತು ಫಿಲಮ್ ಕಂಪ್ಲೀಟ್ ಮೇಕಿಂಗ್ ಇಷ್ಟ ಆಯಿತು ನನಗೆ, ಆ ನೇಚರ್ ಆಗಿರಲಿ, ಅದೇ ತೊಗೊಂಡು ಹೋಗಿದ್ದಾರೆ ಮೂವಿನ, ಅದು ಇಷ್ಟ ಆಯಿತು. ಮತ್ತು ಎಸ್ಪೆಷಲಿ ಹೀರೋಯಿನ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಇರ್ಬೋದು, ಒಂದು ಎಲ್ಲ ರೀತಿಯೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸಿನಿಮಾ ನೋಡ್ದಾ? ನೋಡ್ದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಅದು ತುಂಬ ಅಡ್ವೆಂಚರಸ್. ಅಡ್ವೆಂಚರಸ್ ಆಗಿತ್ತಾ? ಮತ್ತು ಚುಕ್ಕಿ ಕ್ಯಾರೆಕ್ಟರ್ ಆಗಿತ್ತು, ಸ್ವೀಟ್ ಆಗಿತ್ತು, ಸ್ವೀಟ್ ಆಗಿತ್ತು. ಆಮೇಲೆ ಬೇರೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಹೀರೋಯಿನ್ ಹೀರೋಯಿನ್ ಇಷ್ಟ ಆದರಾ? ಓಕೆ. ಆ್ಯಕ್ಟಿಂಗ್ ಇಷ್ಟ ಆಯಿತು, ಸೂಪರ್. ಸಾಂಗ್ಸು? ಸಾಂಗ್ಸು ಚೆನ್ನಾಗಿತ್ತು, ಚೆನ್ನಾಗಿತ್ತು, ಸೂಪರ್ ಸೂಪರ್. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಲವ್ ಸ್ಟೋರಿ ಸಕ್ಕತ್ತಾಗಿದೆ, ನೆವರ್ ಎಂಡಿಂಗ್ ಲವ್ ಸ್ಟೋರಿ. ಮೂವಿ ಅದ್ಭುತವಾಗಿ ಮೂಡ್ ಬಂದಿದೆ. ಈ ಮಾನವೀಯ ಸಂಬಂಧಗಳು ಹೇಗಿದೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆದರೆ ಮಾನವೀಯ ಸಂಬಂಧಗಳಲ್ಲಿ ಮನುಷ್ಯನ ಕ್ರೌರ್ಯ ಅಂತ ಇರುತ್ತಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು
ಆ ನಿರ್ದೇಶಕರು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಏನಂತಂದರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನ್ ಬಿಟ್ಟು ಒಂದು ಕ್ಲಾಸಿಕ್ ಆಗಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಅಂದರೆ ಮಾಮೂಲಿ ಅಂದರೆ ನಿಮಗೊಂದು ಸಾಂಗ್ಸ್ ಆಗಿರ್ಬೋದು ಕಾಮಿಡಿ ಆ ಥರ ಇಲ್ಲ, ಒಂದು ಒಳ್ಳೆ ಕತೆ, ಒಂದು ವಿಭಿನ್ನವಾಗಿ ಹೇಳಿದ್ದಾರೆ, ಒಂದು ವೈಲೆಂಟ್ ಸ್ಟೋರಿನ ಒಂದು ಸೈಲೆಂಟಾಗಿ ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಮಾಲಿಗುಡ್ಡ, ಇಟ್ ಈಸ್ ವೆರಿ ಡಿಫ್ರೆಂಟ್ ಒಂದು ಕಾನ್ಸೆಪ್ಟ್, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ. ಯಾಕಂದರೆ ಚಿಕ್ಕಮಗಳೂರಿನಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇದು. ಯಾಕಂದರೆ ಕೆಲವೊಂದು ಪ್ಲೇಸಲ್ಲಿ ನಾವು ಚಿಕ್ಕಮಗಳೂರಲ್ಲಿ ನೋಡಿದ್ದೀವಿ, ಬಟ್ ಜಮಾಲಿಗುಡ್ಡ ಅನ್ನೋದು ನಾವು ಕೇಳಿರಲಿಲ್ಲ. ದಿಸ್ ಅ ಫಸ್ಟ್ ಟೈಮ್. ಆ್ಯಂಡ್ ಪ್ರಕೃತಿ ಸೌಂದರ್ಯ ಪ್ಲಸ್ ಆ ಚುಕ್ಕಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಮಗು, ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ದಟ್ ಈಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಆಫ್ ಆ ಚುಕ್ಕಿ. ಆ್ಯಂಡ್ ಡಾಲಿ ಧನಂಜಯ್, ಅದಿತಿ ಮೇಡಮ್ ಅದು ಒಂದು ಕಾನ್ಸೆಪ್ಟ್ ಸೆಕೆಂಡ್ ಆಫ್ ಏನಿದೆ, ತುಂಬ ನೈಜ ಒಂದು ಪ್ರೀತಿ ಎಳೆ ತೊಗೊಂಡೋಗಿದ್ದಾರೆ. ಸಿನಿಮಾ ಭಾಳ ಅಂದರೆ ಭಾಳ ನೀಟಾಗಿ ಬಂದಿದೆ, ಸೂಪರಾಗಿದೆ. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರತಕ್ಕಂಥ ಸಿನಿಮಾ ಇದು. ಯಾಕಂದರೆ ಡಾಲಿ ಅವ್ರನ್ನ ಇಷ್ಟು ದಿನ ನಟ ಭಯಂಕರ ನಟ ರಾಕ್ಷಸನ ರೂಪದಲ್ಲೆಲ್ಲ ನೋಡಿದ್ದೀರಾ, ಇದರಲ್ಲೂ ಸೆಂಟ್ರಲ್ ಸ್ವಲ್ಪ ನಟರಾಕ್ಷಸನ ಥರ ಬರ್ತಾರೆ, ಅವ್ರ ಫೇಸಲ್ಲಿ ರಾ ಫೇಸ್ ಇರುತ್ತೆ, ಬಟ್ ಸಿನಿಮಾನೇ ಒಂದು ರೀತಿ ಇದೆ. ಜಮಾಲಿ ಗುಡ್ಡ ಲೊಕೇಶನ್ಸ್ ಆಗಿರ್ಬೋದು, ಸೊ ಅಂದರೆ ಅದು ನೇಮಿಗೆ ತಕ್ಕಂತೆ ಲೊಕೇಶನ್ಸು ಆ ಪ್ಲೇಸಸ್ ಇರ್ಬೋದು, ಸೊ ಒಂದು ಒಳ್ಳೆ ಸೂಪರಾಗಿ ಮಾಡಿದ್ದಾರೆ. ಡಿ ಒ ಪಿ ಎಲ್ಲ ಸಕ್ಕತ್ತಾಗಿ ಬಂದಿದೆ.